ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬಿ ಬಿ ಎಂ ಪಿ ಯಲ್ಲಿ ಖಾಲಿರ್ತಕ್ಕಂತಹ 3243 ಹುದ್ದೆಗಳ ಬಗ್ಗೆ ಈ ಹಿಂದೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ವಿಧಾನಗಳನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ತಗೊಂಡು ಅದನ್ನು ಎಲ್ಲಿ ಕೊಡಬೇಕು ಅಲ್ಲಿ ತನಕನೂ ಕೂಡ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ವಿಷಯನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೇನೇ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ಅಪ್ಲಿಕೇಶನ್ ಫಾರ್ಮು ನಮ್ಮ ಎಸ್ ಜಿ ಕನ್ನಡ ಅಂತ ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಅದರಲ್ಲಿ ನಾವು ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಂತ ಹಾಕಿದ್ದೀವಿ. ಇದನ್ನು ನೀವು ಪ್ರಿಂಟೌಟ್ನ ತೊಗೊಳ್ಳಿ, 2 ಪೇಜಸ್ ಇರುತ್ತೆ. ಸೊ ಇದನ್ನು ಪ್ರಿಂಟೌಟ್ ತೊಗೊಂಡು ಈ ಒಂದು ಗ್ರೂಪ್ಗೆ ಜಾಯ್ನ್ ಆಗೋದಕ್ಕೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅಲ್ಲಿಗೆ ಹೋಗಿ ಈ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ, ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ನ ತೊಗೊಳ್ಳಿ. ನಂತರ ಸೊ ಅಪ್ಲಿಕೇಶನ್ ಫಾರ್ಮು ನೋಡೋದಕ್ಕೆ ಈ ಥರ ಇರುತ್ತೆ. ಸೊ ನೀವು ಈಗ ಆಲ್ರೆಡಿ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ನ ತೊಗೊಂಡಿರ್ತೀರಿ. ಸೊ ಇದರಲ್ಲಿ ಮೊದಲಿಗೆ ನೀವು ಇಲ್ಲಿ ನಿಮ್ಮ ಫೋಟೋನ ಅಂಟಿಸ್ಬೇಕಾಗತ್ತೆ. ಸೊ ಫಸ್ಟ್ ಆಫ್ ಆಲು ಇಲ್ಲಿ ನೀವು ನಿಮ್ಮ ಫೋಟೋನ ಅಂಟಿಸಿ, ಮತ್ತು ಈ ಬಾಕ್ಸ್ನ ನೀವು ಯಾವುದೇ ಕಾರಣಕ್ಕೂ ಫಿಲ್ ಮಾಡೋ ಥರ ಇರೋದಿಲ್ಲ. ಇದನ್ನು ಇವರು ಸಹಾಯಕ AEE ಇಂಜಿನಿಯರ್ ಅವರೇ ಫಿಲ್ ಮಾಡ್ಕೋತಾರೆ. ಸೊ ಇದನ್ನು ನೀವು ಫಿಲ್ ಮಾಡೋದಕ್ಕೆ ಇನ್ನೂ ಹೋಗಬೇಡಿ, ಇದನ್ನು ಖಾಲಿ ಹೇಗಿರುತ್ತೆ ಹಾಗೆಯೇ ಬಿಟ್ಬಿಡಿ. ಸೊ ಫಸ್ಟ್ಗೆ ನಿಮ್ಮ ಹೆಸರನ್ನ ಬರಿಬೇಕಾಗುತ್ತೆ, ಅಭ್ಯರ್ಥಿಯ ಹೆಸರು. ನಿಮ್ಮ ಹೆಸರು ಏನಿದೆ ಅದನ್ನು ಬರೀರಿ, ನಾನು ABCD ಅಂತ ಬರ್ತಿದ್ದೀನಿ. ನಿಮ್ಮ ಹೆಸರು ಏನಿರುತ್ತೆ ಇನ್ಶಿಯಲ್ ಸಮೇತ ಅದನ್ನು ಬರೀರಿ. ನಿಮ್ಮ ತಂದೆ ಹೆಸರು, ಮದುವೆ ಆಗಿಲ್ಲ ಅಂದರೆ ನಿಮ್ಮ ತಂದೆ ಹೆಸರು ಬರೀರಿ, ಮದುವೆ ಆಗಿದರೆ ನಿಮ್ಮ ಗಂಡನ ಹೆಸರು ಬರೀರಿ. ಸೊ ಹುಡುಗರು ಪೋಷಕರ ಹೆಸರುಗಳನ್ನ ಬರೀರಿ, ಅಂದರೆ ತಂದೆ ಹೆಸರನ್ನೇ ಬರೀರಿ. ಇನ್ನು ಅಡ್ರೆಸ್ಸು, ನೀವು ಎಲ್ಲಿ ವಾಸ ಇರ್ತೀರಾ ಆ ಒಂದು ಅಡ್ರೆಸ್ನ ಕಂಪ್ಲೀಟಾಗಿ ವಿತ್ ಪಿನ್ ಕೋಡು, ವಿತ್ ವಾರ್ಡ್ ನಂಬರು, ವಿತ್ ಕ್ರಾಸು, ಫುಲ್ ಕಂಪ್ಲೀಟಾಗಿ ಅಡ್ರೆಸ್ನ ನೀವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇನ್ನು ಮೊಬೈಲ್ ಸಂಖ್ಯೆ, ನಿಮ್ಮದು ಮೊಬೈಲ್ ನಂಬರು ಯಾವುದು ಸರ್ವಿಸಲ್ಲಿ ಇದೆ, ಆನ್ ಇದೆ, ಅದು ಆ ನಂಬರ್ನ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ನಂತರ ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಡೇಟ್ ಆಫ್ ಬರ್ತನ್ನು ಇಲ್ಲಿ ಫಿಲ್ ಮಾಡಿ. ನಾನು ಇವತ್ತಿನ ಡೇಟ್ನ ಫಿಲ್ ಮಾಡಿದ್ದೀನಿ, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಡೇಟ್ ಆಫ್ ಬರ್ತ್ 1977, 1987, 1967, ಸೊ ಈ ಥರ ನಿಮ್ಮ ಡೇಟ್ ಆಫ್ ಬರ್ತ್ನ ಇಲ್ಲಿ ಫಿಲ್ ಮಾಡಿ. ಸೊ ಹಾಗೆಯೇ ಈ ಒಂದು ಕಾಲಮ್ನಲ್ಲಿ ಪುರುಷರು ಆಗಿದರೆ ನೀವು ಪುರುಷ ಅಂತ ಕಾಲಮ್ಗೆ ಟಿಕ್ ಮಾಡಿ. ಸೊ ಇನ್ ಕೇಸ್ ನೀವು ಮಹಿಳೆ ಆಗಿದರೆ ಮಹಿಳೆ ಕಾಲಮ್ಗೆ ಟಿಕ್ ಮಾಡಿ. ನಂತರ ನೀವು ಈ ಒಂದು ಡೇಟ್ನಲ್ಲಿ ನೀವು BBMPಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಇಲ್ವಾ ಅಂತ, ನೀವು ಇಲ್ಲೇ BBMPನಲ್ಲೇ ಪ್ರೆಸೆಂಟ್ ಕೆಲಸ ಮಾಡ್ತಾ ಇದ್ದರೆ ಇಲ್ಲಿ ಈ ಒಂದು ಬಾಕ್ಸ್ಗೆ ಹೌದು ಅಂತ ಕ್ಲಿಕ್ ಮಾಡಿ, ಇಲ್ಲ ಅಂತ ಅಂದರೆ ಇಲ್ಲ ಅಂತ ಕ್ಲಿಕ್ ಮಾಡಿ. ಸೊ ಏನು ತೊಂದರೆ ಇಲ್ಲ. ಹಾಗೆಯೇ ಕಾಲಮ್ ನಂಬರ್ 8ನಲ್ಲಿ ನೀವು ಈ BBMP ಪಾಲಿಕೆಯಲ್ಲಿ ಯಾವ ವರ್ಗದಲ್ಲಿ ಕೆಲಸನ ಮಾಡ್ತಾ ಇದ್ದೀರಾ ಅಂತ ಕ್ವಶನ್ನು. ಇದಕ್ಕೆ ನೀವು ನೇರ ಪಾವತಿ ಅಂದರೆ ಡೈರೆಕ್ಟ್ BBMP ಥ್ರೂನೇ ನೀವು ವರ್ಕ್ ಮಾಡ್ತಾ ಇದ್ದೀರಾ ಕಾಂಟ್ರಾಕ್ಟ್ ಮೇಲೆ ಅಂದರೆ BBMPಗೆ ನೇರ ಪಾವತಿಗೆ ಅಂತ ಟಿಕ್ ಹಾಕಿ. ಇನ್ ಕೇಸ್ ನೀವು ಕ್ಷೇಮಾಭಿವೃದ್ಧಿ ಮಂಡಳಿ ಕಡೆಯಿಂದ ಕೆಲಸ ಮಾಡ್ತಾಯಿದ್ದೀರಿ ಕಾಂಟ್ರಾಕ್ಟಲ್ಲಿ ಅಂದರೆ ಅದಕ್ಕೆ ಟಿಕ್ ಹಾಕಿರಿ. ಅಥವಾ ನೀವು ಡೈಲಿ ವೇಜಸ್ಸು ದಿನಗೂಲಿ ಕೆಲಸ ಕಾರ್ಮಿಕರಾಗಿ ಕೆಲಸ ಮಾಡ್ತಾಯಿದ್ದೀರಾ ಅಂದರೆ ಯಾವುದು ನಿಮಗೆ ಇದರಲ್ಲಿ ಸರಿಯಾಗಿ ಹೊಂದುತ್ತೆ, ನೇರ ಪಾವತಿನ, ಕ್ಷೇಮಾಭಿವೃದ್ಧಿನ ಅಥವಾ ದಿನಗೂಲಿನ ನಿಮಗೆ ಗೊತ್ತಿರುತ್ತೆ. ಸೊ ಅದನ್ನು ನೋಡಿಕೊಂಡು ಈ 3 ಬಾಕ್ಸಲ್ಲಿ ಯಾವುದಾದ್ರೂ ಒಂದಕ್ಕೆ ನೀವು ಟಿಕ್ ಹಾಕಬೇಕಾಗತ್ತೆ. ಸೊ ನಂತರ ಸೊ ನೀವು ಎಷ್ಟು ವರ್ಷ ಕೆಲಸ ಮಾಡ್ತಾಯಿದ್ದೀರಾ ಅಂತ, ಸೊ ಇಲ್ಲಿ ಟಿಕ್ ಹಾಕಿರ್ತೀರಲ್ವಾ, ನೇರ ಪಾವತಿನ, ಕ್ಷೇಮಾಭಿವೃದ್ಧಿನ, ದಿನಗೂಲಿನ. ಸೊ ಈ ಮೂರಲ್ಲಿ ಯಾವುದಾದ್ರೂ ಒಂದು ಕೆಲಸ ಮಾಡಿರಲೇಬೇಕು. ಸೊ ಮಾಡಿದರೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀರಾ ಅಂತ. ಸೊ ಎಕ್ಸ್ಪೀರಿಯೆನ್ಸು ಮಿನಿಮಮ್ 2 ವರ್ಷ ಇರಲೇಬೇಕು. ಸೊ ನಿಮ್ಮದು ಎಷ್ಟು ಎಕ್ಸ್ಪೀರಿಯೆನ್ಸು ಎಷ್ಟು ವರ್ಷ ಇದೆ ಅದನ್ನು ಇಲ್ಲಿ ನೀವು ಫಿಲ್ ಮಾಡಬೇಕಾಗತ್ತೆ. ಹಾಗೆಯೇ ಸೊ ಇದು ಅದು ಅಷ್ಟೇ, ನೀವು ಮೇಲ್ಗಡೆ ಕೆಲಸ ಮಾಡಿದ್ದೀರಾ ಅಂತ ಬರೆದಿರ್ತೀರಲ್ವಾ, ನೀವು 2 ವರ್ಷಕ್ಕಿಂತ ಕಮ್ಮಿ ನಾನು ಕೆಲಸ ಮಾಡಿಲ್ಲ ಅಂತ ನೀವು ಇಲ್ಲಿ ಹೌದು ಅಂತ ಟಿಕ್ ಹಾಕಲೇಬೇಕಾಗತ್ತೆ. ಮಿನಿಮಮ್ 2 ವರ್ಷ ಎಕ್ಸ್ಪೀರಿಯೆನ್ಸ್ ಕೇಳಿರೋದ್ರಿಂದ 2 ವರ್ಷಕ್ಕಿಂತ ಕಡಿಮೆ ಕೆಲಸ ಮಾಡಿರೋರು ಅರ್ಜಿನ ಸಲ್ಲಿಸೋದಕ್ಕೆ ಬರೋದಿಲ್ಲ. ಇನ್ ಕೇಸ್ ನೀವೇನಾದರೂ 2 ವರ್ಷ ಕೆಲಸ ಮಾಡಿಲ್ಲ ಅಲ್ಲಿ ಇಲ್ಲ ಕಾಲಮ್ಗೆ ಟಿಕ್ ಹಾಕಿದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಸೊ ಅಂಥವರು ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗಲೇಬೇಡಿ, ಸುಮ್ಮನಿದ್ಬಿಡಿ. ಸೊ ನಂತರ ನೀವು ಕೆಲಸ ಮಾಡಿರ್ತೀರಾ ಅಂತ ಮೇಲ್ಗಡೆ ಹೇಳಿದ್ದೀರಾ, ಸೊ ಅದಕ್ಕೆ ತಕ್ಕಂತೆ ನಿಮ್ಮ ಗುರುತಿನ ಚೀಟಿ ಸಂಖ್ಯೆ, ನಿಮ್ಮದೊಂದು ಐಡೆಂಟಿ ಕಾರ್ಡ್ ಅಂತ ಕೊಟ್ಟಿರ್ತಾರಲ್ವ, ಅದರ ಗುರುತಿನ ಚೀಟಿ ID ನಂಬರ್ನ ಇಲ್ಲಿ ನೀವು ಫಿಲ್ ಮಾಡಬೇಕಾಗತ್ತೆ. ಅದು ಯಾವ ಥರ ಕೊಟ್ಟಿರ್ತಾರೆ ನನಗೆ ಗೊತ್ತಿಲ್ಲ, ಸೊ ನಿಮಗೆ ಗೊತ್ತಿರುತ್ತೆ ಅದನ್ನು ನೋಡಿಕೊಂಡು ಫಿಲ್ ಮಾಡಿ. ಇನ್ನು UAN ನಂಬರು, ನಿಮ್ಮ ಸ್ಯಾಲ್ರಿ ಸ್ಲಿಪ್ಪಲ್ಲಿ ಅಥವಾ ನಿಮ್ಮ ಜಾಯ್ನಿಂಗ್ ಲೆಟ್ರಲ್ಲಿ UAN ನಂಬರ್ ಇರುತ್ತೆ, UAN ನಂಬರು ಅಥವಾ ನಿಮ್ಮ PF ಇರುತ್ತಲ್ಲ ಅದರಲ್ಲಿರುತ್ತೆ. ಸೊ ಆ UAN ನಂಬರ್ ನೋಡಿಕೊಂಡು ಇಲ್ಲಿ ಈ ಬಾಕ್ಸ್ಗಳಿಗೆ ಕಂಪ್ಲೀಟಾಗಿ ಫಿಲ್ ಮಾಡಿ. ನಂತರ ESI ಸಂಖ್ಯೆ, ಇದು ಕೂಡ ಅಷ್ಟೇ, ನಿಮ್ಮ ಸ್ಯಾಲ್ರಿ ಸ್ಲಿಪ್ಪಲ್ಲಿ ಇರುತ್ತೆ. ಸೊ ಈ UAE ನಂಬರು ಮತ್ತು ESI ನಂಬರು ನಿಮ್ಮ ಎರಡೂ ಕೂಡ ಸ್ಯಾಲ್ರಿ ಸ್ಲಿಪ್ಪಲ್ಲೇ ಸಿಗುತ್ತೆ. ಅದನ್ನು ನೋಡಿಕೊಂಡು ನೀವು ಈ ಕಾಲಮ್ಗಳನ್ನ ಫಿಲ್ ಮಾಡಬೇಕಾಗತ್ತೆ. ಸೊ ಇನ್ನು ಮುಂದೆ ಹೋಗೋದಾದರೆ 13ನೇದು ಪಾಯಿಂಟು, ಸೊ ನೀವು ಯಾವ ಕ್ಯಾಟಗರಿಗೆ ಬರ್ತೀರಾ ಆ ಕ್ಯಾಟಗರಿನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಪರಿಶಿಷ್ಟ ಜಾತಿನ, ಪರಿಶಿಷ್ಟ ಪಂಗಡನ, ಪ್ರವರ್ಗ 1, ಪ್ರವರ್ಗ 2. ಸೊ ಬಟ್ ಇದೆಲ್ಲ ಸರ್ಟಿಫಿಕೇಷನ್ಸು ನಿಮ್ಮ ಹತ್ರ ಇರಬೇಕಾಗುತ್ತೆ. ಇವಾಗಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾದ್ರೆ ಈ ದಿನದೊಳಗಡೆ ನಿಮ್ಮ ಹತ್ರ ಈ ಸರ್ಟಿಫಿಕೇಷನ್ಗಳು ಇರಬೇಕಾಗತ್ತೆ. ಸೊ ನೀವು ಇವಾಗ ಟಿಕ್ ಹಾಕ್ಬಿಟ್ಟು ನಾನು ಕೊನೆಗೆ ಮಾಡಿಸ್ತೀನಿ ಅಂದರೆ ಅದಾಗೋದಿಲ್ಲ. ಇವತ್ತು ನಿಮ್ಮ ಹತ್ರ ಇದ್ದರೆ ಮಾತ್ರ ಈ ಒಂದು ಕಾಲಮ್ಗಳಿಗೆ ಯಾವುದಕ್ಕೆ ನೀವು ಅನ್ವಯಿಸ್ತೈತೆ
ಅದಕ್ಕೆ ಮಾತ್ರ ನೀವು ಟಿಕ್ ಹಾಕಬೇಕಾಗುತ್ತೆ. ಇವಾಗ ಸುಮ್ಮನೆ ಟಿಕ್ ಹಾಕ್ಬಿಟ್ಟು ನಾನು ಆಮೇಲೆ ಮಾಡಿಸ್ತೀನಿ ಅಂದರೆ ರಿಜೆಕ್ಟ್ ಮಾಡ್ತಾರೆ. ನಂತರ ಇತರೆ ಮೀಸಲಾತಿಗಳು ಅಂದರೆ ಯೋಜನಾ ನಿರಾಶ್ರಿತೆ, ಮಹಿಳಾ ಅಭ್ಯರ್ಥಿ, ಗ್ರಾಮೀಣ ಅಭ್ಯರ್ಥಿ ಇವೆಲ್ಲ ಅಷ್ಟೇ. ಕನ್ನಡ ಮಾಧ್ಯಮ ಅಭ್ಯರ್ಥಿ, ಗ್ರಾಮೀಣ ಮಾಧ್ಯಮ ಇವೆಲ್ಲ ಯೋಜನಾ ನಿರಾಶ್ರಿತ, ಇವೆಲ್ಲ ಸರ್ಟಿಫಿಕೇಷನ್ ಬೇಕಾಗುತ್ತೆ. ಮಹಿಳಾ ಅಭ್ಯರ್ಥಿಗಳೇನು ಸರ್ಟಿಫಿಕೇಷನ್ ಬೇಕಾಗೋದಿಲ್ಲ, ಇನ್ನು ಮಿಕ್ಕಿರೋದಕ್ಕೆಲ್ಲ ಸರ್ಟಿಫಿಕೇಷನ್ ಬೇಕಾಗುತ್ತೆ. ಅವೆಲ್ಲ ಸರ್ಟಿಫಿಕೇಟ್ಗಳು ನಿಮ್ಮ ಹತ್ರ ಇದ್ದರೆ ಮಾತ್ರ ಈ ಒಂದು ಕಾಲಮ್ಗಳಿಗೆ ಟಿಕ್ ಮಾಡಿ, ಇಲ್ಲಾಂದರೆ ಹಂಗೇ ಖಾಲಿನೇ ಬಿಟ್ಬಿಡಿ, ಏನೂ ಇಲ್ಲ ಅಂದರೆ. ನಂತರ ನೀವೇನಾದರೂ 371J ಅಡಿಯಲ್ಲಿ ಬರ್ತೀರ ಅಂದರೆ ಅದಕ್ಕೂ ಕೂಡ ಹೌದು ಅಥವಾ ಇಲ್ಲ ಅಂತ ಟಿಕ್ ಹಾಕಿ. ಸೊ ಬರ್ತಿದ್ದೀರಾ ಅಂದರೆ ಹೌದು, ಇದಕ್ಕೆ ಅನೆಕ್ಷರ್ ಎ ಅಂತ ಒಂದು ಫಾರ್ಮೆಟ್ ಇದೆ, ಆ ಫಾರ್ಮೆಟಲ್ಲಿ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕು. ಇಲ್ಲ ಅಂದರೆ ಇಲ್ಲ ಅಂತ ಟಿಕ್ ಹಾಕಿ, ತೊಂದರೆ ಇಲ್ಲ. ಇನ್ನು ಕನ್ನಡ ಭಾಷೆ ಮಾತನಾಡಲು ಗೊತ್ತಿದೆಯಾ, ಇದಕ್ಕೆ ಕಂಪ್ಲೀಟಾಗಿ ಹೌದು ಅಂತ ಹಾಕಲೇಬೇಕು, ಇಲ್ಲ ಅಂತ ಹಾಕಿದ್ರೆ ನೀವು ಮತ್ತೆ ರಿಜೆಕ್ಟ್ ಮಾಡ್ತಾರೆ. ಇನ್ನು ದೈಹಿಕ ದೃಢತೆಯ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಲಗತ್ತಿಸಲಾಗಿದೆಯಾ, ಅಂದರೆ ಅನುಬಂಧ ಬಿ ಅಂದ್ಬಿಟ್ಟು ಅಪ್ಲಿಕೇಶನ್ PDFಲ್ಲಿ ಇರುತ್ತೆ. ಸೊ ಅದನ್ನು ಕೂಡ ನಾನು ಲಿಂಕಲ್ಲಿ ಕೊಟ್ಟಿರ್ತೀನಿ ನಮ್ಮ ಟೆಲಿಗ್ರಾಮಲ್ಲಿ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪ್ರಿಂಟೌಟ್ ತೊಗೊಂಡು, ಸೊ ಅದನ್ನು ಕೂಡ ನಿಮ್ಮ ಹತ್ತಿರದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಾಕ್ಟ್ರ್ ಹತ್ರ ನೀವು ಅದನ್ನು ಫಿಲ್ ಮಾಡಿಸ್ಕೊಂಡು ತರಬೇಕಾಗುತ್ತೆ. ಸೊ ಅದು ನೋಡೋದಕ್ಕೆ ಹೇಗಿರುತ್ತೆ ಅಂದರೆ, ಇಲ್ಲೇ ಕೊಟ್ಟಿದ್ದೀನಿ, ಇದರಲ್ಲೇ ಕೊಟ್ಟಿರ್ತೀನಿ, ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅನುಬಂಧ ಬಿ ಅಂತ ಅದರ ಹೆಸರು. ಇದು ನೋಟಿಫಿಕೇಷನಲ್ಲಿ ಸಿಗುತ್ತೆ ನಿಮಗೆ. ಇದನ್ನು ನೀವು ಪ್ರಿಂಟೌಟ್ ತೊಗೊಂಡು ನಿಮ್ಮ ಹತ್ರ ಅಂತ ಇರೋವಂತಹ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಫಸ್ಟು ಇದನ್ನೆಲ್ಲ ಕಂಪ್ಲೀಟಾಗಿ ಫಿಲ್ ಮಾಡಿಸ್ಕೊಂಡು, ಚೆಕಪ್ ಮಾಡಿಸ್ಕೊಂಡು ಫಿಲ್ ಮಾಡಿಸ್ಕೊಬೇಕಾಗತ್ತೆ. ಸೊ ಇದು ಹತ್ರ ಇರೋಂಥ ಯಾವುದಾದ್ರೂ BBMP ಗೌರ್ಮೆಂಟ್ ಹಾಸ್ಪಿಟಲ್ಗೆ, BBMP ವಾರ್ಡಲ್ಲಿ ಬರೋಂಥ ಯಾವುದೇ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಫಿಲ್ ಮಾಡಿಸ್ಕೊಂಡು ಡಾಕ್ಟ್ರ್ ಹತ್ರ ಇದನ್ನು ಕಂಪ್ಲೀಟಾಗಿ ಇದನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಫಾರ್ಮ್ಗೆ, ಮರೆಯಂಗಿಲ್ಲ, ಇದನ್ನು ಕೂಡ ಅಟ್ಯಾಚ್ ಮಾಡಬೇಕಾಗತ್ತೆ. ಸೊ ಈ ಫಿಟ್ನೆಸ್ ಸರ್ಟಿಫಿಕೇಟು ನಾನು ಹೇಳಿದ್ನಲ್ಲ, ಅಪ್ಲಿಕೇಶನ್ ನೋಟಿಫಿಕೇಷನಲ್ಲಿ ಇದೆಯಲ್ಲ ಅದರಲ್ಲಿದೆ. ಸೊ ಅಥವಾ ಇದನ್ನೇ ಪ್ರಿಂಟೌಟ್ ತೊಗೊಳ್ಳಿ, ಇದನ್ನೇ ತೊಂದರೆ ಇಲ್ಲ. ಸೊ ಇದನ್ನು ಫಿಲ್ ಮಾಡಿಸ್ಕೊಂಡು ಇವ್ರ ಜೊತೆ ಅಟ್ಯಾಚ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಅದನ್ನು ಫಿಲ್ ಮಾಡಿಸ್ಕೊಂಡು ಡಾಕ್ಟ್ರ್ ಹತ್ರ ಸರ್ಟಿಫಿಕೇಷನ್ ತೊಗೊಂಡು ಇಲ್ಲಿಗೆ ಅಟ್ಯಾಚ್ ಮಾಡಬೇಕಾಗತ್ತೆ. ಸೊ ಹೌದು ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಲೇಬೇಕಾಗತ್ತೆ. ಕೊನೆಯದಾಗಿ ಒಂದು ಸರಿ ಎಲ್ಲಾನು ಚೆಕ್ ಮಾಡ್ಕೊಳ್ಳಿ, ನಾವು ಫಿಲ್ ಮಾಡಿರೋದೆಲ್ಲ ಸರಿನಾ ಇಲ್ವಾ ಅಂತ. ನಿಮ್ಮ ಅಕ್ಕಪಕ್ಕ ಯಾರು ಓದಿರೋರು ತಿಳಿದಿರೋರು ಇರ್ತಾರೆ, ಅವ್ರ ಹತ್ರ ಒಂದು ಸರಿ ಕೇಳ್ಕೊಳ್ಳಿ ಇದು ಸರಿನಾ ತಪ್ಪ, ಏನು ಕೊಡ್ಬೋದು ಅಂತ. ಸೊ ಇನ್ನು ಕೊನೆಯದಾಗಿ ಸ್ಥಳ, ನೀವು ಯಾವ ಸ್ಥಳದಿಂದ ಫಿಲ್ ಮಾಡ್ತಿದ್ದೀರಿ ಅದನ್ನು ಹಾಕಿ, ಡೇಟು ನೀವು ಯಾವತ್ತು ಕಳಿಸ್ತಾ ಇದ್ದೀರಿ ಅದನ್ನು ಹಾಕಿ, ಇನ್ನು ನಿಮ್ಮ ಸೈನು ಮತ್ತು ಡೇಟ್ನ ಹಾಕ್ಬಿಟ್ಟು ಇಲ್ಲಿ ಯಾವ ಅಡ್ರೆಸ್ಸಿಗೆ ಕೊಡೋದು ಅಂತ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದ್ದರೆ, ಈ ಅಡ್ರೆಸ್ ಇದೆಯಲ್ಲ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಅಥವಾ AEE ಆಫೀಸು ಘನತ್ಯಾಜ್ಯ ನಿರ್ವಹಣೆ. ಸೊ ನಿಮ್ಮ ಹತ್ರದಲ್ಲಿ ಇರ್ತಕ್ಕಂತಹ, ನಿಮ್ಮ ವಾರ್ಡಲ್ಲಿ ಹತ್ರದಲ್ಲಿ ಎಲ್ಲೆಲ್ಲಿ ಘನತ್ಯಾಜ್ಯ ನಿರ್ವಹಣೆ AEE ಆಫೀಸ್ ಇದೆ, ಅವ್ರ ಹತ್ರ ನೀವು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30 ಒಳಗಡೆ ವರ್ಕಿಂಗ್ ಡೇಸಲ್ಲಿ ಕೊಡಬೇಕಾಗತ್ತೆ. ಈ ಒಂದು ಅಪ್ಲಿಕೇಶನ್ನು ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ, ಕೊನೆ ದಿನಾಂಕ ಬಂದು 30 ಜನವರಿ. ಸೊ ಇನ್ನು 4 ದಿನ ಟೈಮ್ ಇರೋದು, 30 ಜನವರಿ 2023 ಇದು ಲಾಸ್ಟ್ ಡೇಟ್ ಆಗಿರುತ್ತೆ. ಅಷ್ಟರೊಳಗಡೆ ನೀವು ಇಷ್ಟು ಕೆಲಸನ ಮಾಡಬೇಕಾಗತ್ತೆ. ಏನೇನು ಮಾಡಬೇಕು? ಸೊ ಫಸ್ಟು ನೋಟಿಫಿಕೇಷನ್ನ ಓದ್ಕೊಂಡು ನೀಟಾಗಿ, ನೀವು ಎಲಿಜಿಬಲ್ ಇದ್ದೀರಾ, 2 ವರ್ಷಕ್ಕಿಂತ ಜಾಸ್ತಿ ಕೆಲಸ ಮಾಡಿದ್ದೀರಾ ಅಂದರೆ ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ನಾನು ಹೇಳಿದ್ದೀನಿ, ಅಪ್ಲಿಕೇಶನ್ ಫಾರ್ಮು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ, ನಂತರ ಫಿಲ್ ಮಾಡಬೇಕಾಗತ್ತೆ. ಅದ್ರ ಜೊತೆನೇ ನೀವು ಈ ಮೆಡಿಕಲ್ ಫಾರ್ಮೆಟ್ನ ಸರ್ಟಿಫಿಕೇಟ್ನ ತೊಗೊಂಡು ನಿಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ, ಹತ್ರದಲ್ಲಿರ್ತಕ್ಕಂತಹ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹೋಗಿ ಫಿಲ್ ಮಾಡಿಸ್ಕೋಬೇಕಾಗತ್ತೆ. ನಂತರ ಫಿಲ್ ಮಾಡಿಸ್ಕೊಂಡಿರೋದನ್ನ ಇದಕ್ಕೆ ಅಟ್ಯಾಚ್ ಮಾಡಿ, ಜೊತೆಗೆ ಈ ಅಲ್ಲಿ ಕೊಡಬೇಕಾದ್ರೆ ಇಲ್ಲಿ ಅಡ್ರೆಸ್ ಇಲ್ಲೇ ಕೊಟ್ಟಿದ್ದಾರೆ, ನಿಮಗೆ ಕನ್ಫ್ಯೂಸ್ ಆದರೆ ಬೇಕಿದ್ರೆ ನೋಡ್ಕೊಳ್ಳಿ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಘನತ್ಯಾಜ್ಯ ನಿರ್ವಹಣೆ ವಿಭಾಗ BBMP ಅಂತ. ಸೊ ನಿಮ್ಮ ಹತ್ರದಲ್ಲಿರ್ತಕ್ಕಂತಹ ಯಾವುದೇ ಘನತ್ಯಾಜ್ಯ ನಿರ್ವಹಣೆ AEE ಆಫೀಸ್ಗೆ ಹೋದರೆ ಈ ಅಪ್ಲಿಕೇಶನ್ ಫಾರ್ಮ್ನ ಅವರು ರಿಸೀವ್ ಮಾಡ್ಕೊತಾರೆ. ಸೊ ನಂತರ ಈ ಒಂದು ಸ್ವೀಕೃತಿ ಪತ್ರನ ನಿಮಗೆ ಫಿಲ್ ಮಾಡಿ ವಾಪಸ್ ಕೊಡ್ತಾರೆ. ಸೊ ಇದನ್ನು ವಾಪಸ್ ತರೋದನ್ನು ಮರಿಬೇಡಿ, ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಾದಮೇಲೆ ಇದನ್ನು ಅವರು ಫಿಲ್ ಮಾಡ್ತಾರೆ. ಫಿಲ್ ಮಾಡಿಬಿಟ್ಟು ನಿಮಗೆ ಈ ಒಂದು ಫಾರ್ಮ್ನ ವಾಪಸ್ ಕೊಡ್ತಾರೆ, ಚೀಟಿನ ಹರಿದ್ಬಿಟ್ಟು ನಿಮಗೆ ವಾಪಸ್ ಕೊಡ್ತಾರೆ. ಸೊ ಅದನ್ನು ನೀವು ಕಂಪ್ಲೀಟಾಗಿ ಎಕ್ಸಾಮಿನೇಷನ್ ಪ್ರೋಸೆಸ್ ಎಲ್ಲ ಮುಗಿಯೋ ತನಕ ಇಟ್ಕೊಬೇಕಾಗುತ್ತೆ, ಸೆಲೆಕ್ಷನ್ ಪ್ರೋಸೆಸ್ ಮುಗಿಯೋ ತನಕ ಇಟ್ಕೊಬೇಕಾಗುತ್ತೆ ಅಷ್ಟೇ. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಮಾಹಿತಿ, ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ರಿಪ್ಲೈ ಮಾಡಿದೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿ ತನಕ ಗುಡ್ ಲಕ್. ಕೊನೆದಾಗಿ ಅರ್ಜಿನ ಸಲ್ಲಿಸೋದಕ್ಕೆ ದಿನಾಂಕ 30 ಜನವರಿ 2023 ಲಾಸ್ಟ್ ಡೇಟ್ ಆಗಿರುತ್ತೆ, ಕೇವಲ 4 ದಿನ ಮಾತ್ರ ಇರುತ್ತೆ. ತಡ ಮಾಡಿಬಿಡಿ, ಅರ್ಜಿನ ಸಲ್ಲಿಸಿರೋಂಥವ್ರು ಪರವಾಗಿಲ್ಲ, ಅರ್ಜಿನ ಸಲ್ಲಿಸಿಲ್ದಿರೋಂಥವ್ರು ಬೇಗ ಸಲ್ಲಿಸೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.